ನಮಸ್ಕಾರ ವೀಕ್ಷಕರೇ ಹಿಂದೆ ಸೂರ್ಯಗ್ರಹಣ ಆಗಿತ್ತು ಅಮಾವಾಸ್ಯೆ ಈಗ ಹುಣ್ಣಿಮೆ ಹುಣ್ಣಿಮೆಯ ದಿವಸ ಈ ಬಾರಿ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ಹಿಂದಿನ ಸೂರ್ಯಗ್ರಹಣದ ಕಾರಣಗಳನ್ನು ಈ ಬಾರಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಶನಿವಾರದಂದು ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ಬಾರಿಯ ಗ್ರಹಣವನ್ನು ನಾವು ಇಲ್ಲಿ ಕಾಣಿಸ್ತಾ ಇಲ್ಲ ಇತ್ಯಾದಿ ಯಾವುದನ್ನು ಹೇಳಿ ತಳ್ಳಿ ಹಾಕುವಂತಿಲ್ಲ ಯಾಕೆ ಅಂತಂದರೆ ಭಾರತದಲ್ಲಿ ಈ ಬಾರಿಯ ಅಂದರೆ ಅಕ್ಟೋಬರ್ ಇಪ್ಪತ್ತೆಂಟರ ಮಹಾಚಂದ್ರಗ್ರಹಣದ ದರ್ಶನ ಇದೆ ಗ್ರಹಣ ಕಾಣಿಸ್ತಾ ಇದೆ ಕಾಣಿಸ್ತಾ ಇರೋದ್ರಿಂದಾಗಿ ಗ್ರಹಣದ ಆಚರಣೆಯೂ ಸಹ ಖಂಡಿತವಾಗಿ ಇದೆ ಸೊ ಈ ಒಂದು ಗ್ರಹಣ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಒಂದು ಗಂಟೆ ನಾಲ್ಕು ನಿಮಿಷ ಅಂದರೆ ಇಪ್ಪತ್ತೊಂಬತ್ತರ ಬೆಳಗಿನ ಜಾವ ಅಂದರೆ ನಮ್ಮ ಇಂಗ್ಲೀಷ್ ಆಂಗ್ಲ ಒಂದು ತಾರೀಕಿನ ಪ್ರಕಾರ ಹನ್ನೆರಡು ಗಂಟೆ ನಂತರ ತಾರೀಕು ಬದಲಾಗ್ತದೆ ಅನ್ನುವ ಒಂದು ದೃಷ್ಟಿಕೋನದಲ್ಲಿ ಏನಾದರೂ ನೋಡಲಿಕ್ಕೆ ಹೋದರೆ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಇಪ್ಪತ್ತೊಂಬತ್ತನೇ ತಾರೀಕಿನ ಬೆಳಗಿನ ಜಾವದ ಒಂದು ಗಂಟೆ ಐದು ನಾಲ್ಕು ನಿಮಿಷ ಒಂದು ಗಂಟೆ ನಾಲ್ಕು ನಿಮಿಷಗಳಿಗೆ ಆರಂಭಗೊಳ್ಳುವಂತಹ ಈ ಒಂದು ಮಹಾಚಂದ್ರ ಗ್ರಹಣ ಎರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಗಳಿಗೆ ಇದು ಮುಕ್ತಾಯವಾಗಲಿದೆ ಅಂದರೆ ನಿಮಗೆ ಒಂದು ಗಂಟೆಯಿಂದ ಎರಡು ಅಂದರೆ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಅಂತ ಹೇಳ್ಬೋದು ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಹೆಚ್ಚು ಕಡಿಮೆ ನಿಮಗೆ ಸುದೀರ್ಘವಾದಂತಹ ಗ್ರಹಣ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಈ ಒಂದು ಹುಣ್ಣಿಮೆಯ ಮಹಾಚಂದ್ರಗ್ರಹಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸಂಭವಿಸ್ತಾ ಇದೆ ಮುಂದಾಯ್ತಲ್ವಾ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಈ ಒಂದು ಚಂದ್ರಗ್ರಹಣ ಏನು ಸಂಭವಿಸ್ತಾ ಇದೆ ಇದು ಭಾರತದಲ್ಲಿ ಕಾಣಿಸ್ತಾ ಇದೆ ಗೋಚಾರ ಇದೆ ಆದ್ದರಿಂದ ಇದರ ಆಚರಣೆ ಅನ್ನತಕ್ಕಂಥದ್ದು ಖಂಡಿತವಾಗಿ ಇದೆ ಇನ್ನು ಈ ಒಂದು ಗ್ರಹಣದ ಹೆಚ್ಚಿನ ವಿಚಾರಗಳನ್ನು ನೋಡ್ಲಿಕ್ಕೆ ಹೋದಾಗ ಮೊದಲನೆಯದಾಗಿ ಊಟದ ವಿಚಾರವನ್ನು ಮಾಡೋಕೆ ಹೋದ್ರೆ ಅವತ್ತನೇ ದಿವಸ ಅಂದರೆ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಚಂದ್ರಗ್ರಹಣ ಇರೋದರಿಂದ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಯ ತನಕ ಭೋಜನ ಮಾಡುವಂತಹ ಅವಕಾಶ ಇದೆ ಅಂದರೆ ಊಟ ಮಾಡುವ ಅವಕಾಶ ಇದೆ ಮೂರು ಗಂಟೆಯ ನಂತರ ನಿಮಗೆ ಆಹಾರ ಸೇವನೆ ಮಾಡುವಂತಹ ಏನು ಇದಿರೋದಿಲ್ಲ ಅವಕಾಶ ಇರೋದಿಲ್ಲ ಶಾಸ್ತ್ರ ಪ್ರಕಾರವಾಗಿ ನೀವು ಏನು ಅದರ ಒಂದು ಇದ್ರ ಕ ಏನು ಸಮಯವನ್ನು ನೋಡಲಿಕ್ಕೆ ಹೋದಾಗ ಅಂದರೆ ರಾತ್ರಿ ನಿಮಗೆ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಆರಂಭಗೊಳ್ಳುವ ಒಂದು ಚಂದ್ರಗ್ರಹಣದ ಊಟ ಅನ್ನ ಊಟ ಮಾಡುವಂತಹ ವಿಚಾರಗಳು ತಗೊಂಡಾಗ ನಿಮಗೆ ಮಧ್ಯಾಹ್ನ ಮೂರು ಗಂಟೆಯ ನಂತರ ಆಹಾರ ಸೇವನೆಯನ್ನು ನಿಷೇಧಿಸಲಾಗಿದೆ ಇನ್ನು ವಯೋವೃದ್ಧರು ಅಥವಾ ತುಂಬ ವಯಸ್ಸಾಗಿರತಕ್ಕಂಥವರು ಅಥವಾ ಏನು ಗರ್ಭಿಣಿ ಸ್ತ್ರೀಯರು ಅನಾರೋಗ್ಯ ಪೀಡಿತರು ಚಿಕ್ಕ ಮಕ್ಕಳು ಇಂಥವರಿಗೆ ವಿನಾಯಿತಿಯನ್ನು ಕೊಟ್ಟು ರಾತ್ರಿ ನಿಮಗೆ ಒಂದು ಒಂಬತ್ತು ಹತ್ತು ಗಂಟೆಯ ತನಕವೂ ಸಹ ಅಶಕ್ತರಿಗೆ ಅವತ್ತಿನ ದಿವಸ ಊಟವನ್ನು ಸೂರ್ಯಾಸ್ತ ಆದ ನಂತರವೂ ಸಹ ಅಂದರೆ ಸೂರ್ಯಾಸ್ತದ ತನಕ ಅಂತ ಹೇಳ್ತಾರೆ ಬಟ್ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿಯನ್ನು ಕೊಡೋಣ ಅಶಕ್ತರಾಗಿರ್ತಕ್ಕಂಥವ್ರು ವಯೋವೃದ್ಧರಾಗಿರ್ತಕ್ಕಂಥವ್ರು ಚಿಕ್ಕ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಯಾರ್ಯಾರಿಗೆ ಆಹಾರ ಸರಿಯಾಗಿ ಬೀಳಬೇಕಿದ್ರೆ ತುಂಬ ಸಮಸ್ಯೆ ಆಗಿಬಿಡಬಹುದು ಅನ್ನುವಂಥದ್ದು ಅಂಥವರಿಗೆ ಆಹಾರ ಸೇವನೆಯನ್ನು ಮಾಡಬಹುದು ಅದಕ್ಕೆ ಕಾಲಾವಕಾಶ ಪಂಚಾಂಗದ ಪ್ರಕಾರ ಸೂರ್ಯಾಸ್ತ ತನಕ ಇಲ್ಲ ಬೇಡ ಅಂದರೆ ಒಂದು ಎಂಟು ಒಂಬತ್ತು ಗಂಟೆ ತನಕ ರಾತ್ರಿ ತನಕ ಸೇವನೆ ಮಾಡಬಹುದು ಅನ್ನುವಂಥದ್ದು ಇನ್ನು ಅವತ್ತಿನ ದಿವಸ ಯಾಕಂದರೆ ಗ್ರಹಣದ ಸಮಯದಲ್ಲಿ ನಿದ್ರೆ ಮಾಡುವುದನ್ನು ನಿಷಿದ್ಧ ಇದೆ ಗ್ರಹಣ ಸಮಯದಲ್ಲಿ ನಿದ್ರೆ ಮಾಡಬಾರದು ಗ್ರಹಣದ ಸಮಯದಲ್ಲಿ ನೀವು ಹೊರಗಡೆ ತಿರುಗಾಡ್ತಕ್ಕಂಥದ್ದು ಮಾಡಬಾರದು ಗ್ರಹಣದ ಸಮಯದಲ್ಲಿ ನೀವು ಮಲಮೂತ್ರ ವಿಸರ್ಜನೆಯನ್ನು ಮಾಡಬಾರದು ಅನ್ನೋದೆಲ್ಲ ಹೇಳ್ತಾರೆ ಅದೇ ದೃಷ್ಟಿಕೋನದಿಂದಲೇ ನಿಮಗೆ ಆಹಾರವನ್ನು ಮೊದಲೇ ಯಾಕೆ ಅಂತಂದರೆ ಈಗ ಮೂರು ಗಂಟೆಗೆ ನೀವು ಆಹಾರ ಸೇವನೆ ಲಾಸ್ಟ್ ಮಾಡಿದ್ರು ಅಂದರೆ ಆರೋಗ್ಯಪೂರ್ಣವಾದ ವ್ಯಕ್ತಿಗಳು ಅಂತಂದರೆ ನೀವು ರಾತ್ರಿ ಒಂಬತ್ತು ಗಂಟೆ ಒಳಗಡೆ ಮಲಮೂತ್ರ ವಿಸರ್ಜನೆ ಎಲ್ಲ ಆಗಿಬಿಟ್ಟಿರುತ್ತೆ ಅಂತ ಆ ಗ್ರಹಣದ ಸಮಯದಲ್ಲಿ ನಿಮಗೆ ಆ ಪರಿಸ್ಥಿತಿ ಬರಲ್ಲ ಅನ್ನುವಂಥದ್ದು ಒಂದು ದೃಷ್ಟಿಕೋನ ಇನ್ನು ಗ್ರಹಣದ ಮ ಆದಿ ಮಧ್ಯ ಅಂತ್ಯ ಅಂದರೆ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಇಪ್ಪತ್ತೊಂಬನೇ ತಾರೀಕು ಬೆಳಗಿನ ಜಾವದ ಬೆಳ ಒಂದು ಗಂಟೆ ನಾಲ್ಕು ನಿಮಿಷಗಳಿಗೆ ಗ್ರಹಣ ಆರಂಭವಾಗುತ್ತಲ್ಲ ಆ ಸ್ಟಾರ್ಟಿಂಗಲ್ಲಿ ಒಂದು ಸ್ನಾನವನ್ನು ಮಾಡಬೇಕು ಇನ್ನು ಒಂದು ಗಂಟೆ ನಲವತ್ನಾಲ್ಕು ನಿಮಿಷಗಳ ಮಧ್ಯರಾತ್ರಿಯಲ್ಲಿ ಎರಡನೇ ಸ್ನಾನವನ್ನು ಹೇಳ್ತಾರೆ ಇನ್ನು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಗ್ರಹಣ ಮೋಕ್ಷವಾದ ನಂತರ ಮೂರನೇ ಸ್ನಾನವನ್ನು ಹೇಳ್ತಾರೆ ಹೀಗೆ ಗ್ರಹಣದ ಆದಿ ಮಧ್ಯ ಅಂತ್ಯ ಮೂರು ಸ್ನಾನಗಳನ್ನು ಹೇಳುವಂಥದ್ದು ಬಹಳ ಅಂದರೆ ಶಾಸ್ತ್ರದಲ್ಲಿ ಹೇಳುವಂಥದ್ದು ಸ್ನಾನ ಮಾಡಬೇಕು ಅಂತ ಗ್ರಹಣ ಆದಿ ಮಧ್ಯ ಅಂತ್ಯದಲ್ಲಿ ಮೂರು ಬಾರಿ ಸ್ನಾನವನ್ನು ಮಾಡಬೇಕು ಇನ್ನು ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಗ್ರಹಣ ಸಮಯದಲ್ಲಿ ನೀವು ಜಪದಪಾದಿಗಳನ್ನು ಮಾಡಬಹುದು ನಿಮಗೇನು ಸಮಸ್ಯೆ ಇದೆ ಆ ಸಮಸ್ಯೆ ಪರಿಹಾರವಾಗುವಂತಹ ದೇವತಾ ಆರಾಧನೆ ನಿಮಗೆ ಇಷ್ಟ ದೇವತಾ ಆರಾಧನೆ ನಿಮ್ಮ ಮನೆ ದೇವರ ಆರಾಧನೆ ಆರ್ಥಿಕ ಬಾಧೆ ಇದ್ದರೆ ಲಕ್ಷ್ಮಿ ಆರಾಧನೆ ಆರೋಗ್ಯ ಬಾಧೆ ಇದ್ದರೆ ಈಶ್ವರನ ಆರಾಧನೆ ಧನ್ವಂತರಿಯ ಆರಾಧನೆ ಶತ್ರು ಬಾಧೆ ಜಾಸ್ತಿ ಇದ್ದರೆ ದುರ್ಗಾ ದುರ್ಗಾ ಆರಾಧನೆ ಕಷ್ಟಗಳು ಜಾಸ್ತಿ ಇದೆ ಪರಿಹಾರಕ್ಕೋಸ್ಕರ ಆರಾಧನೆ ಶನಿಪೀಡೆ ಇದ್ದರೆ ಶನೇಶ್ಚರನ ಜಪತಪಾದಿಗಳು ಹೀಗೆ ಆ ಸ್ತೋತ್ರ ಪಠನೆಗಳು ಅಷ್ಟೋತ್ರ ಪಠನೆಗಳು ಆ ಥರ ದೇವತಾ ಮೂಲ ಮಂತ್ರ ಜಪತಪಾದಿಗಳು ಎಲ್ಲ ಈ ಗ್ರಹಣದ ಸಮಯದಲ್ಲಿ ಮಾಡಬಹುದು ಮಧ್ಯರಾತ್ರಿ ಒಂದು ಗಂಟೆ ಅಂತ ಚೆನ್ನಾಗಿ ನಿದ್ದೆ ಹೊಡೆದ್ರಿ ಅಂತಂದರೆ ಅದು ಗ್ರಹಣ ಆಚರಣೆಯ ವಿಧಾನ ಆಗೋದಿಲ್ಲ ಅಂತ ಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ಕುಡಿಯುವ ನೀರಿಗೆ ದರ್ಭೆ ಹಾಕಿಡತಕ್ಕಂಥದ್ದು ಹಾಲು ನೀರು ಒಂದು ಏನು ವೆಟ್ ಇರ್ತು ಅಂದರೆ ಒದ್ದೆ ಒದ್ದೆರುವಾಗುವಂತಹ ಪದಾರ್ಥಗಳಿಗೆಲ್ಲ ದರ್ಭೆಯನ್ನು ಹಾಕಿಡ್ತಕ್ಕಂತಹ ಒಂದು ಪದ್ಧತಿ ನಮ್ಮಲ್ಲಿದೆ ಅದು ಇವಾಗ ಆಚರಣೆ ಮಾಡಬೇಕು ಶಾಸ್ತ್ರ ಪ್ರಕಾರವಾಗಿ ಆಚರಣೆ ಮಾಡಬೇಕು ಆಯ್ತಲ್ವಾ ಸೊ ಇದು ಚಂದ್ರಗ್ರಹಣದ ವಿಚಾರವಾಗಿತ್ತು ಆಚರಣೆಯ ವಿಚಾರಗಳಾಗಿತ್ತು ಇನ್ನು ಚಂದ್ರಗ್ರಹಣದ ಶುಭ ಅಶುಭ ಮಿಶ್ರ ಫಲಗಳನ್ನು ನೋಡಬೇಕಾದ್ರೆ ಈ ಯಾವ ರಾಶಿ ನಾಲ್ಕು ರಾಶಿಗಳಿಗೆ ಶುಭ ಫಲ ನಾಲ್ಕು ರಾಶಿಗಳಿಗೆ ಅಶುಭ ಫಲ ಇನ್ನು ನಾಲ್ಕು ರಾಶಿಗಳಿಗೆ ಮಿಶ್ರ ಫಲ ಯಾವ ರಾಶಿಗಳಿಗೆ ಈ ಒಂದು ಚಂದ್ರಗ್ರಹಣ ಅಶುಭ ಫಲವನ್ನು ಕೊಡ್ತಾ ಇದೆ ಅಂತ ನೋಡ್ಲಿಕ್ಕೆ ಹೋದರೆ ನಿಮ್ಮ ರಾಶಿಯಿಂದ ಅಂದರೆ ಯಾವ ರಾಶಿಯಲ್ಲಿ ಗ್ರಹಣವಾಗ್ತದೆಯೋ ಆ ರಾಶಿ ನಿಮ್ಮ ರಾಶಿಯಿಂದ ನಾಲ್ಕು ನೇ ರಾಶಿಯಲ್ಲಿ ಗ್ರಹಣ ಆದರೆ ನಿಮಗೆ ಅಶುಭ ಫಲ ಎಂಟನೇ ರಾಶಿಯಲ್ಲಿ ಗ್ರಹಣ ಆದರೆ ನಿಮಗೆ ಅಶುಭ ಫಲ ಅದೇ ರೀತಿಯಲ್ಲಿ ಹನ್ನೆರಡನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅಶುಭ ಫಲ ಅಂತ ಹೇಳ್ತಾರೆ ಅಲ್ಲಿಗೆ ಯಾವ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದು ಅಶ್ವಿನಿ ನಕ್ಷತ್ರ ಮೇಷರಾಶಿ ಅಲ್ಲಿಗೆ ಅಶ್ವಿನಿ ನಕ್ಷತ್ರದವರೆಗೂ ಅಶುಭ ಫಲ ಮೇಷರಾಶಿಯವರಿಗೂ ಅಶುಭ ಫಲವನ್ನು ಈ ಗ್ರಹಣ ಕೊಡ್ತಾ ಇದೆ ಓಕೆನಾ ಎಸ್ ಒಂದನೇದು ಮುಗೀತು ಮೇಷರಾಶಿಯವರಿಗೆ ಅಶುಭ ಫಲ ಇನ್ನು ನಿಮ್ಮ ರಾಶಿಯಿಂದ ನಾಲ್ಕನೇ ರಾಶಿಯಲ್ಲಿ ಗ್ರಹಣವಾಗುತ್ತಾ ಇದ್ದರೆ ನಿಮಗೆ ಅಶುಭ ಫಲ ನಿಮ್ಮ ರಾಶಿ ಯಾವುದು ಯಾವ ರಾಶಿಗೆ ನಾಲ್ಕನೇ ರಾಶಿ ಆಗುತ್ತೆ ಮೇಷರಾಶಿ ಅಂದರೆ ಮಕರ ಕುಂಭ ಮೀನ ಮೇಷ ಆದ್ದರಿಂದ ಮಕರ ರಾಶಿಯವರಿಗೆ ಅಶುಭ ಫಲ ಮೇಷ ಅಶುಭ ಮಕರ ಅಶುಭ ನೆಕ್ಸ್ಟ್ ನಿಮ್ಮ ರಾಶಿಯಿಂದ ಎಂಟನೇ ರಾಶಿಯಲ್ಲಿ ಗ್ರಹಣವಾಗುತ್ತಾ ಇದ್ದರೂ ನಿಮಗೆ ಅಶುಭ ಫಲ ಯಾವ ರಾಶಿಗೆ ಕನ್ಯಾ ರಾಶಿಗೆ ಎಸ್ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಮೇಷ ವೃಷಭ ಸೊ ಮೇಷ ಮೇಷಕ್ಕೆ ಎಂಟನೇ ಮನೆ ಆಗ್ತದೆ ಆದ್ದರಿಂದ ರಾಶಿಯವರಿಗೆ ಕನ್ಯಾದಿಂದ ಮೇಷ ಎಂಟನೇ ರಾಶಿ ಆದ್ದರಿಂದ ರಾಶಿಯವರಿಗೆ ಅಶುಭ ಫಲ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಮೇಷ ಎಂಟನೇ ರಾಶಿ ಆಯಿತು ಆದ್ದರಿಂದ ಕನ್ಯಾರಾಶಿಯವರಿಗೆ ಹೌದು ಯಾಕಂದರೆ ಕನ್ಯಾರಾಶಿಯವರಿಗೆ ಸೂರ್ಯಗ್ರಹಣವೂ ಅಶುಭ ಫಲವೇ ಚಂದ್ರಗ್ರಹಣವು ಅಶುಭ ಫಲವೇ ನಿಮ್ಮ ರಾಶಿಯಲ್ಲೇ ಗ್ರಹಣ ಆಗಿದ್ರೆ ನಿಮಗದು ಅಶುಭ ಫಲ ಆಗಿತ್ತು ಈಗ ನಿಮ್ಮ ರಾಶಿಯಿಂದ ಎಂಟನೇ ರಾಶಿಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ನಿಮಗೆ ಅಶುಭ ಫಲವೇ ಆದ್ದರಿಂದ ನನ್ನ ಬೈಕೊಂಡ್ರೆ ಏನು ಪ್ರಯೋಜನ ಇಲ್ಲ ಗ್ರಹಣ ಆಗ್ತಾ ಇರೋದ್ರಿಂದ ನೀವು ನಮಗೆಲ್ಲ ಅಶುಭ ಹೇಳ್ತೀರಾ ಅಂತ ನಾನು ಬೈಕೋಬೇಡಿದೆಟ್ಟು ಸೊ ಕನ್ಯಾ ರಾಶಿಯವ್ರಿಗೆ ಅಶುಭ ಇನ್ನು ನೆಕ್ಸ್ಟ್ ನಿಮ್ಮ ರಾಶಿಯಿಂದ ಹನ್ನೆರಡನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ದರೆ ನಿಮಗೆ ಅಶುಭ ಫಲ ಅಂತ ಯಾವ ರಾಶಿಗೂ ವೃಷಭನೇ ಅಲ್ವಾ ಯಾಕೆಂದರೆ ಮೇಷರಾಶಿ ಅಂದರೆ ಮೇಷ ಆದಮೇಲೆ ವೃಷಭನೇ ವೃಷಭಕ್ಕೆ ಮೇಷ ಹನ್ನೆರಡೇ ಆಗುತ್ತೆ ಕ್ಲಾಕ್ ವೈಸ್ ಹೋದಾಗ ಹನ್ನೆರಡನೇ ರಾಶಿ ಮೇಷ ಆಗುತ್ತೆ ಅಲ್ಲಿಗೆ ವೃಷಭ ರಾಶಿಯವರಿಗೆ ಅಶುಭ ಫಲ ವೃಷಭ ಕನ್ಯಾ ಮಕರ ಮೇಷ ಈ ನಾಲ್ಕು ರಾಶಿಯವರಿಗೂ ಮಹಾಚಂದ್ರಗ್ರಹಣ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿಂದು ನಡೆಯುವಂಥದ್ದು ಇಪ್ಪತ್ತೆಂಟು ರಾತ್ರಿ ನಡೆಯುವಂತಹ ಮಹಾಚಂದ್ರಗ್ರಹಣ ಅಶುಭ ಫಲವನ್ನು ಇದೆ ಪರಿಹಾರದ ವಿಚಾರಕ್ಕೆ ಬರೋಣ ಪರಿಹಾರಗಳ ವಿಚಾರಕ್ಕೆ ಬಂದರೆ ನಿಮಗೊಂದು ವಿಶೇಷವಾದಂತಹ ಸ್ತೋತ್ರವನ್ನು ಹೇಳ್ತೇನೆ ಆ ಸ್ತೋತ್ರವನ್ನು ಸಾಧ್ಯವಾದ ನನ್ನ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೇನೆ ಆ ಸ್ತೋತ್ರವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ನೀವು ಚಂದ್ರಗ್ರಹಣದ ಒಂದು ದುಷ್ಪ್ರಭಾವದಿಂದ ಹೊರಬರಬಹುದು ಏನು ಅದು ಸ್ತೋತ್ರ ಅಂತಂದರೆ ಕೇಳಿಸ್ಕೊಳ್ಳಿ ನೀವು ಸ್ಕ್ರೀನ್ ಮೇಲೂ ಬರಲಿದೆ ಇವಾಗ ಯೋಸೌ ವಜ್ರಧರೋ ದೇವ आदिना प्रभुर्मत चंद्रग्रहोपरागोत्थ गृहपीडा व्यपोहत एरने श्लोक योसौ दंडधरो देव यमो महिषवाहन चंद्रग्रहोपरागोत्थ ग्रहपीडा व्यपोहत मूरने श्लोक योसौ शूलधरो देव ಪಿನಾಕಿ ವೃಷವಾಹನ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಈ ಮೂರು ಶ್ಲೋಕಗಳನ್ನು ನಾನು ನಿಮಗೆ ಏನು ಹೇಳಿದ್ದೇನೆ ಈ ಮೂರು ಶ್ಲೋಕಗಳನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ ದಯವಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಅಲ್ಲಿದೆ ಶ್ಲೋಕವನ್ನು ಅದನ್ನು ಬಾಯಾಟ್ ಮಾಡ್ಕೊಳ್ಳಿ ಶ್ಲೋಕವನ್ನು ಗ್ರಹಣದ ಒಂದು ಸಂದರ್ಭ ಅಂದರೆ ಗ್ರಹಣ ನಡೆಯಬೇಕಾದ್ರೆ ಅಥವಾ ಗ್ರಹಣ ಮುಗಿದ ಮೇಲೆ ಅಥವಾ ಗ್ರಹಣ ನಡಿಬೇಕಾರೋ ಹೌದು ಗ್ರಹಣ ಮುಗಿದ ಮೇಲೂ ಹೌದು ನೀವೊಂದು ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ತುಂಬ ನಿಮಗೆ ಅನುಕೂಲವನ್ನು ಕೊಡಲಿದೆ ಇದರ ಜೊತೆಗೆ ಇನ್ನೊಂದು ವಿಶೇಷವಾದ ಪರಿಹಾರವನ್ನು ನೀವು ಮಾಡಲೇಬೇಕು ಪ್ರತಿಯೊಬ್ಬರು ಸಹ ಏನಪ್ಪ ಅಂತಂದರೆ ಗ್ರಹಣ ಮುಗಿದ ಮರುದಿನ ಬೆಳಗ್ಗೆ ಆಗಬೇಕದು ಏನು ಮಾಡಬೇಕು ನೀವು ಅಂತಂದರೆ ಬಹಳ ಮುಖ್ಯವಾಗಿ ಅಕ್ಕಿಯನ್ನು ದಾನ ಮಾಡಬೇಕು ಅಥವಾ ಭತ್ತವನ್ನು ದಾನ ಮಾಡಬೇಕು ಆಯ್ತಲ್ವಾ ಚಂದ್ರಗ್ರಹಣ ಆದ್ದರಿಂದ ಭತ್ತವನ್ನು ಹಾಗೂ ಉದ್ದಿನ ಬೇಳೆ ರಾಹು ಇರೋದಲ್ಲಿ ಆದ್ದರಿಂದ ಬೇಳೆ ದಾನ ಮಾಡ್ಬೋದು ಇಲ್ಲಿ ಬಹುಮುಖ್ಯವಾಗಿ ನಿಮಗೆ ಇನ್ನೊಂದು ವಿಶೇಷವಾಗಿ ವಿಚಾರ ನಿಮಗೆ ತಿಳಿಸಬೇಕು ಅಂತಂದರೆ ಗ್ರಹಣದಲ್ಲಿ ಚಂದ್ರ ಬಿಂಬ ದಾನ ಮಾಡತಕ್ಕಂಥದ್ದು ಚಂದ್ರನ ರತ್ನ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ವಿಶೇಷವಾದಂತಹ ಫಲ ಈ ಚಂದ್ರಗ್ರಹಣ ಮುಗಿದ ಮೇಲೆ ಅದರ ದುಷ್ಪ್ರಭಾವಗಳು ಶುರುವಾಗತ್ತೆ ಕನಿಷ್ಠ ಪಕ್ಷ ನಿಮಗೆ ಒಂದು ಒಂದು ನಲವತ್ತೆಂಟು ದಿನಗಳ ಅಂದರೆ ಒಂದು ಮಂಡಲ ಅಂತ ಕರಿತೀವಿ ನಾವು ಅಲ್ಲಿ ತನಕಲಾದರೂ ಇದ್ರ ದುಷ್ಪ್ರಭಾವ ಇರುತ್ತೆ ಅಥವಾ ಶುಭ ಫಲ ಇದ್ದವರಿಗೆ ಶುಭ ಚೆನ್ನಾಗಿ ಆಗಬೇಕು ಅಂದ್ರೂ ಚಂದ್ರನ ಆಶ್ರಯಿಸ್ಕೊಳ್ಬೇಕು ಮಿಶ್ರ ಫಲ ಇರೋರಿಗೆ ಕೆಟ್ಟದಾಗಬಾರ್ದು ಶುಭ ಆಗಬೇಕು ಅನ್ನೋದಂದರೆ ಅವಗೂ ಚಂದ್ರನನ್ನು ಆಶ್ರಯಿಸಬೇಕಂದ್ರೆ ಚಂದ್ರಗ್ರಹಣ ಆದ್ದರಿಂದ ಚಂದ್ರನನ್ನು ಆಶ್ರಯಿಸಬೇಕು ಚಂದ್ರ ಸಂಬಂಧಿತವಾದಂತಹ ಪಠನೆಗಳು ಮಾಡ್ಕೊಳ್ಬೇಕು ನೋಡಿ ಬಹಳ ವಿಶೇಷವಾಗಿ ಹೇಳ್ತೇನೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಮ್ಮ ಯಾಗ ಶಾಲೆಯಲ್ಲಿ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮ್ಮ ಕೈಯಲ್ಲಿ ನೀವು ಒಂದಿಷ್ಟು ಅಕ್ಕಿಯೊಂದಿಗೆ ದಾನ ಮಾಡಲಿಕ್ಕೆ ಒಂದು ಚಂದ್ರ ಬಿಂಬವನ್ನು ಕೊಡ್ತೇವೆ ನೀವು ಈ ಪ್ರಸಾದ ನಿಮಗೆ ರೀಚ್ ಆದ ನಂತರ ಅಂದರೆ ನಿಮಗೆ ಸೇರಿದ ಕೈ ನಿಮ್ಮ ಕೈ ಸೇರಿದ ನಂತರ ಬೇಕಾದ್ರೆ ಒಂದು ಮೂರು ದಿನದ ನಂತರ ಸೇರಲಿ ಒಂದು ವಾರದ ನಂತರ ಸೇರಲಿ ಏನು ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ಕೈಗೆ ಈ ಪ್ರಸಾದ ಬಂದ ನಂತರ ಅದರಲ್ಲೊಂದು ಹುಡುಕಿ ಪ್ಯಾಕೆಟ್ನಲ್ಲಿ ನಿಮಗೆ ನೀಟಾಗಿ ಇದೊಂದು ಚಂದ್ರಬಿಂಬ ಸಿಗತ್ತೆ ಸೊ ಈ ಚಂದ್ರಬಿಂಬವನ್ನು ನೀವು ಒಂದು ಕೆ ಜಿಯಷ್ಟು ಅಕ್ಕಿನಲ್ಲಿ ಈ ಚಂದ್ರಬಿಂಬವನ್ನು ಇಟ್ಟು ದಾನ ಮಾಡಿಬಿಡ್ಬೇಕು ನೀವು ನೆನಪಿಟ್ಕೊಳ್ಳಿ ಆಯಿತಾ ಇದರ ಜೊತೆಗೆ ಇನ್ನೂ ವಿಶೇಷವಾಗಿ ಒರಿಜಿನಲ್ ಪರ್ಲ್ ಒರಿಜಿನಲ್ ಮುತ್ತನ್ನು ಕೊಡ್ತಾ ಇದ್ದೇವೆ ಪರ್ಲ್ ಒರಿಜಿನಲ್ ವೆನಜುಲಾ ಪರ್ಲ್ ಇದು ಒರಿಜಿನಲ್ ಪರ್ಲ್ ಇದು ಸೊ ಈ ಒಂದು ಒರಿಜಿನಲ್ ಪರ್ಲನ್ನು ಪ್ರತಿಯೊಬ್ಬರೂ ಸಹ ನೀವು ಯಾವುದೇ ರಾಶಿಯವರಾಗಿರಲಿ ಚಂದ್ರಗ್ರಹಣದ ದುಷ್ಪ್ರಭಾವದಿಂದ ಪಾರಾಗಬೇಕು ಚಂದ್ರಗ್ರಹಣದ ಶುಭ ಫಲಗಳನ್ನು ಪಡ್ಕೊಳ್ಬೇಕು ಚಂದ್ರಗ್ರಹಣದ ನೆಗೆಟಿವಿಟೀಸ್ ಎಲ್ಲ ತೆಗೆದಾಕ್ಬಿಡ್ಬೇಕು ಅಶುಭ ಫಲಗಳನ್ನೆಲ್ಲ ಸೊ ಮೂರು ಶುಭ ಅಶುಭ ಮಿಶ್ರ ಮೂರು ದ್ವಾದಶ ರಾಶಿಯವರೆಗೂ ಅವಶ್ಯಕತೆ ಇರತಕ್ಕಂಥದ್ದು ಪ್ರತಿಯೊಬ್ಬರೂ ಸಹ ಆ ನಲವತ್ತೆಂಟು ದಿನಗಳ ಕಾಲ ಕನಿಷ್ಠ ಒಂದು ತಿಂಗಳ ಕಾಲನಾದರೂ ಇದು ನಿಮ್ಮ ಕೈ ಪ್ರಸಾದ್ ಸೇರಿದ ನಂತರ ಇದನ್ನು ಧಾರಣೆ ಮಾಡಿಕೊಳ್ಳಿ ಫಾರ್ ಸಪೋಸ್ ನೀವು ಧಾರಣೆ ಮಾಡ್ಕೊಳ್ಳೋಕ್ಕಾಗಿಲ್ವಾ ಒಂದು ಪಾಕೆಟ್ನಲ್ಲಾದರೂ ಇಟ್ಕೊಳ್ಳಿ ನೀವೊಂದು ನಲವತ್ತೆಂಟು ದಿನಗಳ ಕಾಲ ಈ ಒಂದು ಮಹಾಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಣೆಯನ್ನು ಮಾಡಿದಂಥ ಮಾಡಿಸಿದಂಥ ವಿಶೇಷವಾದ ಈ ಮುತ್ತನ್ನು ನೀವು ಇಟ್ಕೊಳ್ಳೋದ್ರಿಂದ ಚಂದ್ರಗ್ರಹಣ ದುಷ್ಪ್ರಭಾವದಿಂದ ಹೊರಬರ್ಬೋದು ನೆನಪಿಟ್ಕೊಳ್ಳಿ ಈ ಚಂದ್ರಗ್ರಹಣ ಕಾಣ್ತಾ ಇದೆ ಆಚರಣೆ ಇದೆ ಪ್ರಭಾವ ಇದೆ ಸೂರ್ಯಗ್ರಹಣದಂಗೆ ನಾವು ಕಾರಣ ಹೇಳಕ್ಕೆ ಬರಲ್ಲ ಇದು ಕಾಣಲ್ವಂತೆ ಅದನ್ನು ಪ್ರಭಾವ ಇರಲ್ವಂತೆ ಅಥವಾ ನಾನೇ ಹೇಳಬೇಕಾರೆ ಕೆಲವು ಪ್ರಭಾವ ಇದೆ ಅಂತಾರೆ ಕೆಲವು ಇರಲ್ಲ ಅಂತಾರೆ ಈ ಥರ ಎಲ್ಲ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಭಾವ ಇರ್ತದೆ ಅಂತ ಆಯ್ತಲ್ವಾ ಸೊ ಅದರಿಂದ ಈ ಒರಿಜಿನಲ್ ಚಂದ್ರನ ರತ್ನ ಯಾವುದು ಮುತ್ತು ಪರ್ಲ್ ಈ ಒಂದು ಒರಿಜಿನಲ್ ಮುತ್ತನ್ನು ನೀವು ಚಂದ್ರಗ್ರಹಣ ಶಾಂತಿ ಹೋಮದಲ್ಲ ಅಭಿಮಂತ್ರಿತವಾದಂತಹ ಈ ಮುತ್ತನ್ನು ನೀವು ಇಟ್ಕೊಳ್ಳೋದ್ರಿಂದ ನೀವು ಕೈಯಲ್ಲಿ ಬೇಕಾದ್ರೂ ಕಟ್ಕೊಳ್ಳಿ ಕುತ್ತಿಗೆಲ್ಲಿ ಬೇಕಾದ್ರೂ ಧಾರಣೆ ಮಾಡ್ಕೊಳ್ಳಿಲ್ಲ ಪಾಕೆಟ್ನಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಸೊ ಚಂದ್ರನ ಈ ಒಂದು ಮುತ್ತು ನಿಮ್ಮಲ್ಲೇ ಇರಬೇಕು ಇದು ಯಾರಿಗೂ ದಾನ ಮಾಡೋದು ಬೇಡ ಈ ಬಾರಿ ಈ ಬಾರಿ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ ಒಂದು ವಿಶೇಷವಾದಂತಹ ಚಂದ್ರ ಅಂದರೆ ಅಮ್ಮನವರು ಅದರಿಂದ ಒಂದು ವಿಶೇಷವಾದ ಅಮ್ಮನವರ ಒಂದು ಸನ್ನಿಧಾನದಲ್ಲೂ ಸಹ ಇದನ್ನಿಟ್ಟು ಎನರ್ಜೈಸ್ ಮಾಡಿ ಇದನ್ನು ವ್ಯವಸ್ಥೆ ನಿಮಗೆಲ್ಲ ಮತ್ತೆ ಪುನಃ ಚಂದ್ರಗ್ರಹಣ ಶಾಂತಿಯ ಹೋಮದಲ್ಲಿ ಇಟ್ಟು ಒಂದು ಐಡಿಯಾ ಇದೆ ಸೊ ಅದರಿಂದ ಒಂದು ಶಕ್ತಿಪೀಠ ಒಂದು ಒಳ್ಳೆ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಈ ಮುತ್ತುಗಳಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ತೊಗೊಬರ್ತೇನೆ ಆಯಿತಲ್ವಾ ಸೊ ಅದರಿಂದ ಇದು ಡಬಲ್ ಎನರ್ಜೈಸ್ಡ್ ನಿಮ್ಮ ಹತ್ರ ಇರೋದರಿಂದ ಚಂದ್ರಗ್ರಹಣದ ಯಾವ ಶು ಪ್ರಭಾವವು ನಿಮಗೆ ತಾಗೋದಿಲ್ಲ ಜೊತೆಗೆ ಶುಭ ಫಲಗಳನ್ನು ನೀಟಾಗಿ ಆಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ನನ್ನ ಸಂಕಲ್ಪ ಅದು ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರಿಟ್ಕೊಳ್ಳಿ ಇಪ್ಪತ್ತೆಂಟನೇ ತಾರೀಕು ನೆನಪಿಟ್ಕೊಳ್ಳಿ ರಾತ್ರಿ ಗ್ರಹಣ ಇರೋದರಿಂದ ನಾವು ಸಂಜೆ ಮೇಲೆ ಹೋಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಸೊ ಅದರಿಂದ ಅವತ್ತಿನ ದಿವಸ ಬೇಕಾದ್ರೆ ಸಂಕಲ್ಪ ಸೇವೆ ಬೆಳಗ್ಗೆನೇ ಮಾಡ್ತೇನೆ ಆದರೆ ಹೋಮ ಮಾತ್ರ ಸಂಜೆ ಮೇಲೆ ಇರ್ತದೆ ನಿಮಗೆ ನೆನಪಿಟ್ಕೊಳ್ಳಿ ಹೋಮ ಸಂಜೆ ಮೇಲೆ ಇರಲಿದೆ ಅವತ್ತಿನ ದಿವಸ ಸಂಜೆಯ ನಂತರ ನಿಮಗೆ ಹೋಮ ಆರಂಭವಾಗಲಿದೆ ಚಂದ್ರಗ್ರಹಣ ರಾತ್ರಿ ಇರೋದರಿಂದ ನಾವು ಸಂಜೆ ಹೋಮವನ್ನು ಮಾಡಿ ಅಂದರೆ ಗ್ರಹಣದ ಹತ್ತಿರದಲ್ಲಿ ಮಾಡಬೇಕು ಅಂಥೇಳಿ ನಾವು ಆ್ಯಕ್ಚುಲಿ ಗ್ರಹಣದ ಸಮಯದಲ್ಲಿ ಮಧ್ಯರಾತ್ರಿಯಲ್ಲೇ ಮಾಡಿಬಿಡ್ಬೋದು ಬಟ್ ತುಂಬ ಬೇರೆ 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 ರೀತಿಯ ಸಮಸ್ಯೆಗಳು ಎದುರಿಸಬೇಕಾಗತ್ತೆ ಅಂಥೇಳಿ ನಾವು ಸ್ವಲ್ಪ ಅದರ ಹತ್ತಿರದಲ್ಲೇ ಮಾಡ್ತಾಯಿದ್ದೇವೆ ತುಂಬ ತೀರಾ ಬೆಳಗ್ಗೆನೂ ಮಾಡೋದು ಬೇಡ ಹತ್ತಿರದಲ್ಲೇ ಮಾಡೋಣ ಗ್ರಹಣದ ಒಂದು ಸೂತಕ ಕಾಲ ಅಂತ ಹೇಳ್ತಾರೆ ಆ ಕಾಲ ಎಂಟ್ರಿ ಆಗಬೇಕು ಸೊ ಆ ಎಂಟ್ರಿ ಆದ ನಂತರ ಅಂದರೆ ಮಧ್ಯಾಹ್ನ ಮೂರು ಗಂಟೆ ನಂತರ ನಾವು ಎಂಟ್ರಿ ಆ ಸುತುಕ ಕಾಲಕ್ಕೆ ಸೊ ಅದರಿಂದ ಆ ಕಾಲಕ್ಕೆ ಎಂಟ್ರಿ ಆದ ಮೇಲೆ ನಾವು ಹೋಮವನ್ನು ಮಾಡಿದಾಗ ವಿಶೇಷ ಫಲ ನಿಮಗೆ ಸಿಗ್ತದೆ ಹೇಳಿ ಆ ಸಮಯದಲ್ಲಿ ಮಾಡ್ತಾ ಇದ್ದೇವೆ ಹೋಮವನ್ನು ಚಂದ್ರಗ್ರಹಣ ಶಾಂತಿ ಹೋಮವನ್ನು ಪ್ರತಿಯೊಬ್ಬರು ಸಂಕಲ್ಪ ಸೇವೆ ಕೊಟ್ಟವ್ರಿಗೂ ಸಹ ನಾವು ವಿಶೇಷವಾಗಿ ಚಂದ್ರಬಿಂಬ ಇದನ್ನು ದಾನ ಮಾಡಲಿಕ್ಕೋಸ್ಕರ ಅಕ್ಕಿಯಲ್ಲಿಟ್ಟು ಹಾಗೂ ನೀವು ಇಟ್ಕೊಳ್ಳೋಕೆ ಧಾರಣೆ ಮಾಡ್ಕೊಳ್ಳೋಕೆ ಒಂದು ಒರಿಜಿನಲ್ ಮುತ್ತು ಇದನ್ನು ಕೊಡ್ತಾ ಇದ್ದೇವೆ ಸೊ ಇದೆರಡನ್ನೂ ಸಹ ಸಂಕಲ್ಪ ಸೇವೆ ಕೊಟ್ಟರು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಮತ್ತು ಅವತ್ತಿನ ದಿವಸ ಭಾಳ ವಿಶೇಷವಾಗಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡೋದ್ರ ಮೂಲ ಉದ್ದೇಶ ನೆಗೆಟಿವಿಟೀಸ್ ಎಲ್ಲ ಹೋಗಬೇಕು ಹಾಗೂ ಲಕ್ಷ್ಮೀ ಸುದರ್ಶನ ಹೋಮ ನಿಮಗೆ ಐಶ್ವರ್ಯವನ್ನು ಕೊಡಲಿದೆ ಚಂದ್ರಗ್ರಹಣದ ಸಮಯದಲ್ಲಿ ಲಕ್ಷ್ಮೀ ಸುದರ್ಶನ ಹೋಮ ಹತ್ತು ಪಟ್ಟು ಫಲವನ್ನು ಕೊಡುತ್ತೆ ನಿಮಗೆ ಹತ್ತು ಪಟ್ಟು ಮಹಾ ಸುದರ್ಶನ ಹೋಮದ ಫಲ ಕೊಡುತ್ತೆ ಖಂಡಿತ ನಿಮಗೆ ಒಂದೇ ಸಂಕಲ್ಪ ಸೇವೆಯಲ್ಲಿ ಈ ಕಡೆ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಟೇಷಾವಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮ ಚಂದ್ರಗ್ರಹಣ ಶಾಂತಿ ಹೋಮ ಅದ್ರ ಜೊತೆಗೆ ವಿಶೇಷವಾಗಿ ಲಕ್ಷ್ಮೀ ಸುದರ್ಶನ ಹೋಮ ಸಹ ಆಗಲಿದೆ ಈ ಬಾರಿ ಸಂತಾನ ಗೋಪಾಲ ಹೋಮನ ನೆಕ್ಸ್ಟ್ ಹುಣ್ಣಿಮೆಗೆ ಹಾಕೊತೀವಿ ಈ ಹುಣ್ಣಿಮೆಗೆ ಮಾಡಲ್ಲ ಆಯ್ತಲ್ವಾ ಸೊ ಇದಿಷ್ಟು ಹೋಮಗಳನ್ನು ನಾವು ಮಾಡ್ತಾ ಇದ್ದೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಮಾಡಬೇಡ ಇರತಕ್ಕಂತ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮಗೆ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳನ್ನ ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ನೆನ್ಪಿಟ್ಕೊಳ್ಳಿ ಹಿಂದೆ ಸೂರ್ಯಗ್ರಹಣದಲ್ಲೂ ಸಹ ಭಾಳಷ್ಟು ಜನ ಕೊನಕೊನೆಯಲ್ಲಿ ಲಾಸ್ಟ್ ಲಾಸ್ಟ್ಗೆ ದಯವಿಟ್ಟು ಮೆಸೇಜ್ ಸೇರಿಸ್ಕೊಳ್ಳಿ ಅಂತ ಬಂದರು ಬಟ್ ಸೇರಿಸ್ಕೊಳ್ಳೋಕ್ಕಾಗಿಲ್ಲ ಅವ್ರ ಹೆಸರುಗಳನ್ನ ಕಾರಣ ಏನಪ್ಪ ಅಂತಂದ್ರೆ ನಮಗೆ ಪ್ರಸಾದ ಶಾರ್ಟೇಜ್ ಆಗಿಬಿಡುತ್ತೆ ನಾವು ಕೊಡೋಕ್ಕಾಗಲ್ಲ ಆಮೇಲೆ ಯಾಕಂದ್ರೆ ನಾವು ಒಂದು ಲಿಮಿಟೆಡ್ ಮಾತ್ರ ಮಾಡಿರ್ತೇವೆ ಅದಷ್ಟು ಮಾತ್ರ ನಿಮಗೆಲ್ಲರಿಗೂ ಸಹ ಕೊಟ್ಟಿರ್ತೇವೆ ಸೊ ಅದರಿಂದಾಗಿ ದಯವಿಟ್ಟು ಬೇಗ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಸೇವೆ ಕೊಟ್ಕೊಂಬಿಡಿ ಲೇಟ್ ಮಾಡ್ಲಿಕ್ಕೆ ಹೋಗಬೇಡಿ ಆದಷ್ಟು ಬೇಗ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಒಳ್ಳೇದಾಗಲಿ ಮುಂದುವಡಿದಲ್ಲಿ ಮತ್ತೆ ಸಿಗ್ತೇನೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆರೆ ಸಬ್ಸ್ಕ್ರೈಬ್ ಅಂತ ಬರ್ರಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ